ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ ಹೇಗಿದ್ದೀರಾ ಎಲ್ಲರೂ ನಾವಂತೂ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಇವತ್ತಿನ ವ್ಲಾಗ್ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಈಗ ಎಲ್ಲರದು ಊಟ ಆಯ್ತು ಚೋಟು ಕೂಡ ಮಲಗಿದಾನೆ ಚೋಟು ಮಲಗಿದಾನೆ ಅಂದ್ರೆ ನನಗೂ ಫುಲ್ ರೆಸ್ಟ್ ಮಾಡಬೇಕು ಅನ್ಸುತ್ತೆ ಆದ್ರೆ ಈಗ ರೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಉಳಿದಿದ್ದ ಕೆಲಸ ಯಾರು ಮಾಡ್ತಾರೆ ಅಲ್ವಾ ಊಟ ಎಲ್ಲ ಮುಗಿದಾದ್ಮೇಲೆ ಉಳಿದಿದ್ದ ಏನ್ ಕೆಲಸ ಹೇಳಿ ಎಸ್ ಪಾತ್ರೆ ತೊಳೆಯೋದು ಇಂಡಿಯಾದಲ್ಲಾದ್ರೆ ಅಟ್ ಲೀಸ್ಟ್ ಕೆಲಸದವ್ರು ಬರ್ತಾರೆ ಅಂತ ಅನ್ಕೋಬಹುದು ಆದ್ರೆ ಇಲ್ಲಿ ಯಾರು ಆ ರೀತಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ನಮ್ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ ನನಗಂತೂ ಪಾತ್ರೆ ತೊಳೆಯೋದು ಅಂದ್ರೆ ತುಂಬಾನೇ ಬೇಜಾರಿನ ಕೆಲಸ ಆದ್ರೆ ಒಂದು ಸಮಾಧಾನ ಅಂದ್ರೆ ಇಲ್ಲಿ ಡಿಶ್ ವಾಷರ್ ಇದೆ ಬನ್ನಿ ಇವತ್ತು ನಿಮಗೂ ಡಿಶ್ ವಾಷರ್ ನ ಪೂರ್ತಿ ಪರಿಚಯ ಮಾಡಿಸ್ತೀನಿ ನೀವು ಯಾರಾದರೂ ಡಿಶ್ ವಾಷರ್ ಯೂಸ್ ಮಾಡಿದೀರಾ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆನೆ ಅನ್ಕೋತೀನಿ ಈಗ ಯೂಸ್ ಮಾಡಿರ್ಬೋದೇನೋ ಗೊತ್ತಿಲ್ಲ ಹಾಗಾಗಿ ಕೇಳಿದೆ ಹಾಗೆ ನೀವು ಇದೇ ಮೊದಲನೇ ಸಲ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಬನ್ನಿ ಈಗ ಡಿಶ್ ವಾಷರ್ ಬಗ್ಗೆ ತಿಳ್ಕೊಳ್ಳೋಣ ಇದು ಡಿಶ್ ವಾಷರ್ ಸಿಂಕ್ ಹತ್ರನೇ ಇರುತ್ತೆ ಇದು ಯಾಕೆಂದ್ರೆ ಪಾತ್ರೆಗಳನ್ನ ಸಿಂಕ್ ಇಂದ ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಡಿಶ್ ವಾಷರ್ ನ ಡೋರ್ ಮೇಲೇನೆ ಅದರ ಕಂಟ್ರೋಲ್ ಬಟನ್ಸ್ ಇದೆ ಓಪನ್ ಮಾಡಿದ ನಂತರ ಸೋಪ್ ಹಾಕ್ಲಿಕ್ಕೆ ಇದು ಜಾಗ ಲಿಕ್ವಿಡ್ ಹಾಕೋದಿದ್ರೆ ಇಲ್ಲಿ ಹಾಕಬಹುದು ಎರಡೂ ಬೇಕಂತೇನಿಲ್ಲ ಸೋಪ್ ಅಥವಾ ಲಿಕ್ವಿಡ್ ಎರಡರಲ್ಲಿ ಯಾವ್ದಾದ್ರೂ ಒಂದ್ ಹಾಕಿದ್ರೆ ಸಾಕು ಒಳಗಡೆ ಈ ರೀತಿ ಎರಡ್ ರ್ಯಾಕ್ ಇರುತ್ತೆ ಇದು ಲೋಯರ್ ರ್ಯಾಕ್ ಇದು ಟಾಪ್ ರ್ಯಾಕ್ ಇದರಲ್ಲಿ ಇದೊಂದು ಬಾಸ್ಕೆಟ್ ಇದೆ ಸ್ಪೂನ್ ಗಳನ್ನೆಲ್ಲ ಇದ್ರಲ್ಲಿ ಹಾಕಬೇಕು ಕೆಳಗಡೆ ರ್ಯಾಕ್ ನಲ್ಲಿ ದೊಡ್ಡ ಪಾತ್ರೆಗಳು ಪ್ಲೇಟ್ಸ್ ಈ ತರದೆಲ್ಲ ಹಾಕಬೇಕು ಹಾಗೆ ಟಾಪ್ ರ್ಯಾಕ್ ನಲ್ಲಿ ಕಪ್ಸ್ ಬೌಲ್ಸ್ ಆ ತರದ್ ಹಾಕೋದು ಇದರ ವರ್ಕಿಂಗ್ ಸಿಸ್ಟಮ್ ನೋಡೋದಾದ್ರೆ ಇದು ಡಿಶ್ ವಾಷರ್ ನ ಫ್ಯಾನ್ ರನ್ ಆಗೋವಾಗ ಇದು ಮೇಲ್ ಬರುತ್ತೆ ನೀರು ಕೂಡ ಅದರಿಂದಾನೇ ಬರುತ್ತೆ ಹಾಗಾಗಿ ಇದಿಷ್ಟು ಸ್ಪೇಸ್ ನಲ್ಲಿ ನಾವು ಏನು ಪಾತ್ರೆಗಳನ್ನ ಹಾಕಬಾರದು ಈಗ ಪಾತ್ರೆಗಳನ್ನ ಲೋಡ್ ಮಾಡಿ ತೋರಿಸ್ತೀನಿ ಯಾವುದೇ ಪಾತ್ರೆ ಪ್ಲೇಟ್ ಏನನ್ನೇ ಡಿಶ್ ವಾಷರ್ ಒಳಗೆ ಹಾಕೋಕೆ ಮುಂಚೆ ಈ ರೀತಿ ನೀರಿನಲ್ಲಿ ಸ್ವಲ್ಪ ತೊಳೆದು ಹಾಕಬೇಕು ಪ್ಲೇಟ್ ನಲ್ಲಿ ಅಡುಗೆ ಪದಾರ್ಥ ಏನಾದರೂ ಉಳಿದಿದ್ರೆ ಅದು ಹಾಗೇನೆ ನಾವು ಡಿಶ್ ವಾಷರ್ ನಲ್ಲಿ ಹಾಕೋದ್ರಿಂದ ಡ್ರೈನಿಂಗ್ ಪೈಪ್ ನಲ್ಲಿ ಸಿಕ್ಕೊಂಡು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಒಮ್ಮೊಮ್ಮೆ ಸಿಂಕ್ ನಲ್ಲೂ ಏನಾದರೂ ಸಿಕ್ಕೊಂಡ್ರೆ ನೀರು ಹೋಗೋದಿಲ್ಲ ಬ್ಲಾಕ್ ಆಗ್ಬಿಡುತ್ತೆ ನೋಡಿ ಹಾಗೆ ಇಲ್ಲೂ ಕೂಡ ಆಗುತ್ತೆ ಹಾಗಾಗಿ ಏನಾದರೂ ಉಳಿದ ಪದಾರ್ಥಗಳಿದ್ರೆ ಅದನ್ನ ಡಸ್ಟ್ಬಿನ್ನಿಗೆ ಹಾಕಿ ನಂತರ ಪ್ಲೇಟ್ನ ವಾಶಿಗೆ ಹಾಕಬೇಕು ನಾನೀಗ ಡಿಶ್ ವಾಷರ್ನ ಕೆಳಗಿನ ರ್ಯಾಕ್ನಲ್ಲಿ ಪ್ಲೇಟ್ಗಳು ಹಾಗೇನೆ ಪಲ್ಯ ಮಾಡಿದಂಥ ಬಾಂಡ್ಲೆ ಹಾಕ್ತಾ ಇದ್ದೀನಿ ಚಿಕ್ಕದಾಗಲಿ ದೊಡ್ಡದಾಗಲಿ ಎಲ್ಲ ಥರದ ಪ್ಲೇಟ್ಗಳನ್ನು ಕೆಳಗಿನ ರ್ಯಾಕ್ನಲ್ಲೇ ಹೋಗುತ್ತೆ ಈ ರ್ಯಾಕ್ನಲ್ಲಿ ಪ್ಲೇಟ್ಗಳ ಜೊತೆಗೆ ಬಾಂಡ್ಲೆ ಆಗಲಿ ಅಥವಾ ಪಾತ್ರೆಗಳು ಚಿಕ್ಕದಾದರೂ ದೊಡ್ಡದಾದರೂ ಎಲ್ಲ ಥರದ ಪಾತ್ರೆಗಳು ಕೂಡ ಕೆಳಗಿನ ರ್ಯಾಕ್ನಲ್ಲೇ ಹಾಕಬೇಕು ಈಗ ನಡುವೆ ಒಂದು ಬಾಸ್ಕೆಟ್ ಥರ ಇದೆಯಲ್ಲ ಅದರಲ್ಲಿ ಸ್ಪೂನ್ಗಳು ಹಾಕಬೇಕು ಸ್ಪೂನ್ಗಳು ಕೂಡ ಅಷ್ಟೇ ಚಿಕ್ಕದು ದೊಡ್ಡದು ಎಲ್ಲ ಥರದ ಸ್ಪೂನ್ಗಳನ್ನು ಇದೇ ಬಾಸ್ಕೆಟ್ನಲ್ಲಿ ಹಾಕಬೇಕು ಈಗ ಟಾಪ್ ರ್ಯಾಕಲ್ಲಿ ಏನು ಹಾಕೋದು ನೋಡೋಣ ಇದರಲ್ಲಿ ಟೀ ಕಪ್ಸ್ ಬೌಲ್ಗಳು ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲದೂ ಹಾಕಬಹುದು ಆದರೆ ಎಲ್ಲದನ್ನು ಈ ರೀತಿ ಉಲ್ಟಾ ಹಾಕಬೇಕು ಈ ರೀತಿ ಉಲ್ಟಾ ಹಾಕೋದ್ರಿಂದ ಎಲ್ಲ ಪಾತ್ರೆ ಬೌಲ್ ಕಪ್ಗಳ ಒಳಗೆ ಸೋಪು ನೀರು ಚೆನ್ನಾಗಿ ಹೋಗುತ್ತೆ ಆಗ ಎಲ್ಲ ಪಾತ್ರೆಗಳು ಕ್ಲೀನ್ ಆಗುತ್ತೆ ನೋಡಿ ಈ ಟಾಪ್ ರ್ಯಾಕ್ನಲ್ಲಿ ಟೀ ಕಪ್ಗಳ ಜೊತೆ ಸ್ಟೀಲ್ ಕಪ್ ಕೂಡ ಹಾಕಿದ್ದೀನಿ ಹಾಗೇನೆ ಸ್ಟೀಲ್ ಬೌಲ್ ಸ್ಟೀಲ್ ಪಾತ್ರೆ ಜೊತೆಗೆ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲದೂ ಇದೆ ಪ್ಲಾಸ್ಟಿಕ್ ಬೌಲ್ ಹಾಗೆ ಬಾಕ್ಸಸ್ಗಳನ್ನ
ಟಾಪ್ ರ್ಯಾಕ್ನಲ್ಲಿ ಮಾತ್ರ ಹಾಕಬೇಕು, ಕೆಳಗಿನ ರ್ಯಾಕ್ನಲ್ಲಿ ಹಾಕೋ ಹಾಗಿಲ್ಲ. ನೋಡಿ, ಈಗ ಕಂಪ್ಲೀಟ್ ಲೋಡ್ ಆಯಿತು. ಇದು ಟಾಪ್ ರ್ಯಾಕ್ನಲ್ಲಿ, ಹಾಗೆ ಇದು ಕೆಳಗಿನ ರ್ಯಾಕ್ನಲ್ಲಿ ಪ್ಲೇಟ್ಸ್, ಪಾತ್ರೆಗಳು, ಹಾಗೆ ಸ್ಪೂನ್ಗಳು. ಈಗ ಡಿಶ್ ವಾಷರ್ ಆನ್ ಮಾಡೋದಕ್ಕೆ ರೆಡಿ ಇದೆ. ಇದಿಷ್ಟು ಈಗ ಲೋಡಿಂಗ್ ಬಗ್ಗೆ ಆಯಿತು, ಯಾವ್ಯಾವ್ದನ್ನ ಎಲ್ಲೆಲ್ಲಿ ಹಾಕಬೇಕು ಅಂತ. ಈಗ ಅದು ವಾಶ್ ಆಗೋದಕ್ಕೆ ಸೋಪ್ ಅಥವಾ ಲಿಕ್ವಿಡ್ ಹಾಕ್ಬೇಕಲ್ವಾ, ಅದ್ರ ಬಗ್ಗೆ ನೋಡೋಣ. ಇದು ಅದ್ರ ಸೋಪ್ ಬರುತ್ತೆ, ಡಿಶ್ ವಾಷರ್ ಪ್ಯಾಕ್ಸ್ ಅಂತ. ಇದ್ರ ಒಳಗಡೆ ತೋರಿಸ್ತೀನಿ, ಈ ರೀತಿ ಸೋಪ್ ಪ್ಯಾಕೆಟ್ಸ್ ಇರುತ್ತೆ. ಒಂದು ಲೋಡ್ ವಾಶ್ಗೆ ಈ ತರದ್ದು ಒಂದು ಸೋಪ್ ಸಾಕಾಗುತ್ತೆ. ಇದರ ಬದಲಿಗೆ ಲಿಕ್ವಿಡ್ ಕೂಡ ಯೂಸ್ ಮಾಡಬಹುದು, ಬಟ್ ನಾನು ಲಿಕ್ವಿಡ್ ಯೂಸ್ ಮಾಡಿಲ್ಲ, ಹಾಗಾಗಿ ನಿಮಗೆ ತೋರಿಸೋಕೆ ಆಗ್ತಾ ಇಲ್ಲ. ಈ ರೀತಿ ಸೋಪ್ ಪ್ಯಾಕೆಟ್ನ ಇಲ್ಲಿ ಹಾಕಿ ಕ್ಲೋಸ್ ಮಾಡಬೇಕು. ಮಿಷಿನ್ ಆನ್ ಆದ ನಂತರ ಇದು ತಂತಾನೆ ಓಪನ್ ಆಗಿ ಸೋಪು ನೀರ್ ಜೊತೆಗೆ ಸೇರ್ಕೊಳ್ಳುತ್ತೆ. ಡೋರ್ ಕ್ಲೋಸ್ ಮಾಡಿದ ನಂತರ ಇದು ಈ ರೀತಿ ಹಾಕಿದ್ರೆ ಲಾಕ್ ಆಯ್ತು, ಈಗ ಓಪನ್ ಮಾಡೋಕೆ ಬರೋದಿಲ್ಲ. ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ನೋಡಿ ಅದರ ಸೆಟ್ಟಿಂಗ್, ಹಾಟ್ ಸ್ಟಾರ್ಟ್, ಹೆವಿ ವಾಶ್, ನಾರ್ಮಲ್ ವಾಶ್, ಲೈಟ್ ವಾಶ್, ರಿನ್ಸ್ ಓನ್ಲಿ, ಹಾಗೆ ಪ್ಲೇಟ್ ವಾರ್ಮರ್. ನಮಗೆ ಯಾವುದಕ್ಕೆ ಬೇಕೋ ಅಲ್ಲಿ ಸೆಟ್ ಮಾಡಬಹುದು. ಯೂಶಲಿ ದಿನದಲ್ಲಿ ನಾರ್ಮಲ್ ವಾಶ್ಗೆ ನಾನು ಇಡ್ತಾ ಇರ್ತೀನಿ. ನೋಡಿ ಸೌಂಡ್ ಕೇಳ್ತಾ ಇದೆ ಅಲ್ಲ, ಸ್ಟಾರ್ಟ್ ಆಯಿತು ಈಗ ಮಿಷಿನ್. ಇದೆಯಲ್ಲ ಹೀಟೆಡ್ ಡ್ರೈ, ಆನ್ ಅಂಡ್ ಆಫ್ ಅಂತ ಇದೆ. ಇದನ್ನ ಆನ್ ಮಾಡೋದ್ರಿಂದ ಪಾತ್ರೆಗಳು ವಾಶ್ ಆದ ನಂತರ ಡ್ರೈ ಕೂಡ ಆಗುತ್ತೆ. ಇದು ಫುಲ್ ವಾಶ್ ಆಗ್ತಾ ಆಗ್ತಾ ಈ ರೀತಿ ಟರ್ನ್ ಆಗಿ ಆಫಿಗೆ ಬಂದು ನಿಲ್ಲುತ್ತೆ, ಅವಾಗ ಪೂರ್ತಿ ಆಗಿದೆ ಅಂತ ಅರ್ಥ. ಇದು ಒಂದು ವಾಶ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ಗಂಟೆ ಬೇಕಾಗುತ್ತೆ. ಇದು ವಾಶ್ ಆಗೋ ಅಷ್ಟರಲ್ಲಿ ಇದರಲ್ಲಿ ಯಾವ್ಯಾವ ತರದ ಪಾತ್ರೆಗಳನ್ನ ಹಾಕಬಹುದು, ಯಾವ್ದನ್ನ ಹಾಕಬಾರದು, ಇದನ್ನ ತಿಳ್ಕೊಳ್ಳೋಣ. ಕೋರಲ್ ಮೆಟೀರಿಯಲ್ಸ್ ಅಂದ್ರೆ ಡಿನ್ನರ್ ಸೆಟ್ಸ್ ನಲ್ಲಿ ಬರುತ್ತಲ್ಲ, ಈ ರೀತಿ ಪ್ಲೇಟ್ಗಳು, ಬೌಲ್, ಕಪ್ಸ್ ಈ ತರದ್ದೆಲ್ಲ ಹಾಕಬಹುದು. ಗ್ಲಾಸ್ ಪ್ಲೇಟ್ಸ್, ಗ್ಲಾಸ್ ಕಪ್ಸ್ ಅದನ್ನ ಕೂಡ ಹಾಕಬಹುದು. ಹಾಗೇನೆ ಸ್ಟೀಲ್ ಪ್ಲೇಟ್ಸ್, ಸ್ಟೀಲ್ ಕಪ್ಸ್, ಸ್ಟೀಲ್ ಪಾತ್ರೆಗಳು ಇದನ್ನೆಲ್ಲದೂ ಕೂಡ ಹಾಕಬಹುದು. ಕೆಲವು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಗಳನ್ನ ಹಾಕಬಹುದು, ಅದರ ಮೇಲೆ ಈ ರೀತಿ ಡಿಶ್ ವಾಷರ್ ಸೇಫ್ ಅಂತ ಮೆನ್ಷನ್ ಮಾಡಿರ್ತಾರೆ, ಆ ತರದ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಬೇಕು. ವಾಶ್ ಆಗುವಾಗ ಡಿಶ್ ವಾಷರ್ ನಲ್ಲಿ ತುಂಬಾನೇ ಹೀಟ್ ಆಗುತ್ತೆ, ನೀರು, ಬಿಸಿ ನೀರು ಬರುತ್ತೆ. ಸೊ ಪ್ಲಾಸ್ಟಿಕ್ ಕರಗೋ ಚಾನ್ಸಸ್ ಇರೋದ್ರಿಂದ ಡಿಶ್ ವಾಷರ್ ಸೇಫ್ ಇರೋ ಪ್ಲಾಸ್ಟಿಕ್ ಮಾತ್ರ ಉಪಯೋಗಿಸಬೇಕು. ಒಳಗಡೆ ಡಿಶ್ ವಾಷರ್ದೆ ಫುಲ್ ಸೌಂಡ್ ಆಗಿದೆ, ಮಾತಾಡೋದು ಕೇಳಿಸ್ತಾ ಇರಲಿಲ್ಲ. ಸೊ ಕಿಚನ್ ಇಂದ ಹೊರಗಡೆ ಬಂದಿದ್ದೀನಿ. ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಹಾಕೋದ್ರ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ಇಲ್ಲಿ ಸಿಗೋ ಅಂತ ಪ್ಲಾಸ್ಟಿಕ್ ಬೌಲ್ಸ್, ಪ್ಲೇಟ್ಸ್ ಈ ತರದ್ದೆಲ್ಲ ಸಾಮಾನ್ಯವಾಗಿ ಡಿಶ್ ವಾಷರ್ ಮತ್ತೆ ಮೈಕ್ರೋವೇವ್ ಸೇಫ್ ಆಗಿರೋದೇ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಬಹುದು ಅದರೊಳಗಡೆ. ಇನ್ನು ಯಾವ ತರಹದ ಪಾತ್ರೆ ಹಾಕಬಾರದು ಅಂದ್ರೆ, ಈ ನಾನ್ ಸ್ಟಿಕ್ ಕುಕ್ವೇರ್ಸ್ ಇರುತ್ತಲ್ಲ, ಆ ತರದ ಪಾತ್ರೆಗಳನ್ನ ಅದರಲ್ಲಿ ಹಾಕಬಾರದು. ಅದರಲ್ಲಿರೋ ಹೀಟ್ಗೋ ಏನೋ ಗೊತ್ತಿಲ್ಲ, ನಾನ್ ಸ್ಟಿಕ್ ಕೋಟಿಂಗ್ ಹೋಗೋ ತರ ಆಗ್ಬಿಡುತ್ತೆ. ಹಾಗೇನೆ ಅಲ್ಯೂಮಿನಿಯಂ ಪಾತ್ರೆಗಳು, ಹಾಗೆ ಈ ಕುಕ್ಕರ್ ಇದನ್ನ ಕೂಡ ಹಾಕಬಾರದು, ಅದು ಒಂದ್ ರೀತಿ ಬ್ಲ್ಯಾಕ್ ಕಲರ್ ಆಗುತ್ತೆ. ಈ ಎರಡು ತರದ ಪಾತ್ರೆಗಳನ್ನ ನಾವೇ ಸಿಂಕ್ ನಲ್ಲಿ ವಾಶ್ ಮಾಡ್ಕೊಳ್ಳೋದು ಒಳ್ಳೇದು. ಇಷ್ಟು ನೋಡಿದ್ಮೇಲೆ ನಿಮಗೆ ಅನ್ಸಿರ್ಬೋದು ಇದರಲ್ಲಿ ಪಾತ್ರೆಗಳು ಕ್ಲೀನ್ ಆಗುತ್ತಾ ಅಂತ. ಕ್ಲೀನ್ ಏನೋ ಆಗುತ್ತೆ, ಆಯಿಲಿ ಇದ್ರೆ ಅಥವಾ ಈ ತರದ್ದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬಟ್ ಮಿಷಿನ್ ಓವರ್ಲೋಡ್ ಆಗಬಾರ್ದು. ಓವರ್ಲೋಡ್ ಆದಾಗ ಕೆಲವು ಪಾತ್ರೆಗಳು ಕ್ಲೀನ್ ಆಗಿರುತ್ತೆ, ಕೆಲವು ಹಾಗೆ ಉಳಿದೋಗ್ಬಿಟ್ಟಿರುತ್ತೆ. ಹಾಗೆ ಈ ಸಾಂಬಾರ್ ಮಾಡಿರೋ ಪಾತ್ರೆ, ಟೀ ಕುದಿಸಿರೋ ಪಾತ್ರೆ ಇದೆಲ್ಲ ಸೈಡ್ಗೆ ಒಂದ್ ರೀತಿ ಕಲೆ ಹತ್ತುಬಿಟ್ಟಿರುತ್ತಲ್ಲ, ಅಂತದೆಲ್ಲ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಅದನ್ನ ನಾವು ಸಿಂಕ್ ನಲ್ಲೇ ವಾಶ್ ಮಾಡಿಕೊಂಡು ಆ ನಂತರ ಅದರಲ್ಲಿ ಹಾಕಬಹುದು. ನೋಡಿ ಈಗ ಇದು ಅರ್ಧ ಗಂಟೆ ಆಗಿದೆ ಮಿಷಿನ್ ಆನ್ ಆಗಿ, ರಿನ್ಸ್ ಓನ್ಲಿ ಅಲ್ಲಿವರೆಗೆ ಬಂದಿದೆ ಇದರ ಮಾರ್ಕಿಂಗ್. ಈಗ 45 ಮಿನಿಟ್ಸ್ ಆದ ನಂತರ ಪ್ಲೇಟ್ ವಾರ್ಮರ್ಗೆ ಬಂದಿದೆ. ಇಷ್ಟಾದಾಗ ಎಲ್ಲ ವಾಶ್ ಆಗಿ ಆಗಿರುತ್ತೆ. ನಮಗೇನಾದರೂ ಅರ್ಜೆಂಟ್ ಇತ್ತು ಅಂದರೆ ಈ ಹಂತದಲ್ಲಿ ಆಫ್ ಮಾಡಿಬಿಟ್ಟು ಪಾತ್ರೆಗಳನ್ನು ಹೊರಗೆ ತೆಗಿಬಹುದು. ಇಲ್ಲ ಅಂದರೆ ಅದು ಪೂರ್ತಿ ಟರ್ನ್ ಆಗಿ ಆಫ್ ಸಿಗ್ನಲ್ಗೆ ಬಂದ ತಕ್ಷಣ ತಂತಾನೆ ಆಫ್ ಆಗುತ್ತೆ. ನೋಡಿ ಈಗ ಆಫ್ನಲ್ಲಿದೆ ಮಾರ್ಕಿಂಗ್, ಈಗ ಮಿಷಿನ್ ಸ್ಟಾಪ್ ಆಗಿದೆ.
ಹೀಗೆ ಲಾಕ್ ಓಪನ್ ಮಾಡಿ ತೆಗಿಬೇಕು. ನೋಡಿ ಈಗ ಎಲ್ಲ ಎಷ್ಟು ಕ್ಲೀನ್ ಆಗಿದೆ, ಒಂದೊಂದೇ ತೋರಿಸ್ತೀನಿ ನಿಮಗೆ. ಈ ಕಪ್ ನೋಡಬಹುದು, ಟೀ ಕುಡಿದಿದ್ದು, ಸ್ವಲ್ಪನೂ ಏನೂ ಕಲೆ ಉಳಿದಿರೋದಿಲ್ಲ, ಹಾಗೆ ಕ್ಲೀನ್ ಆಗಿದೆ. ಇದು ನೋಡಿ ಟೀ ಮಾಡಿದ ಪಾತ್ರೆ, ಇದು ಕೂಡ ಎಷ್ಟು ಕ್ಲೀನ್ ಕಾಣ್ತಾ ಇದೆ. ಹಾಗೆ ಇದು ನೋಡಿ ಗ್ಲಾಸ್ ಆಗಿರಬಹುದು ಅಥವಾ ಸ್ಟೀಲ್ ಲೋಟಗಳಾಗಿರಬಹುದು, ಸ್ಟೀಲ್ ಪಾತ್ರೆ, ಗ್ಲಾಸ್ ಬೌಲ್, ಪ್ಲಾಸ್ಟಿಕ್ ಬೌಲ್, ಈ ತರಹ ಎಲ್ಲ ಮೆಟೀರಿಯಲ್ಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ. ಸ್ವಲ್ಪನೂ ಏನು ಜಿಡ್ಡಿನಂಶ ಆಗಲಿ, ಏನೇ ಗಲೀಜಾಗಲಿ ಉಳಿದಿರೋದಿಲ್ಲ. ಇದಿಷ್ಟು ಟಾಪ್ ರ್ಯಾಕ್ದಾಯಿತು, ಈಗ ಲೋಯರ್ ರ್ಯಾಕ್ದು ನೋಡೋಣ. ಇಲ್ಲೂ ಕೂಡ ಪ್ಲೇಟ್ ಆಗಲಿ, ಸ್ಪೂನ್ ಆಗಲಿ, ಎಲ್ಲ ಚೆನ್ನಾಗೇ ಕ್ಲೀನ್ ಆಗಿರುತ್ತೆ. ನೋಡಿ ಪ್ಲೇಟ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ಬಾಣಲೆ ನೋಡಿ, ಏನೂ ಆಯ್ಲಿನೆಸ್ ಉಳಿದಿಲ್ಲ, ಅಷ್ಟು ನೀಟಾಗಾಗಿದೆ. ಎಲ್ಲ ಪ್ಲಾಸ್ಟಿಕ್ ಪ್ಲೇಟ್ಗಳು ಕೂಡ ಕ್ಲೀನ್ ಆಗಿದವು. ನಾನು ಅಮೆರಿಕಕ್ಕೆ ಬಂದ ಹೊಸದ್ರಲ್ಲಿ ಡಿಶ್ ವಾಷರ್ನ ಯೂಸ್ ಮಾಡ್ತಾ ಇರಲಿಲ್ಲ. ಸ್ಟೋರೇಜ್ ರೀತಿ ಪ್ಲೇಟ್ಸ್ ಮತ್ತು ಪಾತ್ರೆಗಳನ್ನು ಅದರಲ್ಲಿ ಇಡ್ತಾ ಇದ್ದೆ ಅಷ್ಟೇ. ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಲೋಡ್ ಅದು ಫುಲ್ ವಾಶ್ ಆಗೋದಕ್ಕೆ 1 ಅವರ್ ಬೇಕಾಗುತ್ತೆ. ಸೊ ಅಷ್ಟೊತ್ತು ಅದಕ್ಕೆ ಕರೆಂಟ್ ಬೇಕು, ಹಾಗೆಯೇ ನೀರು ಕೂಡ ತುಂಬ ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿರ್ಬೋದು ಅನ್ಕೋತೀನಿ. ನಾನು ನನ್ನ ಫ್ಯಾಮಿಲಿಯವ್ರಿಗೆ ಕೂಡ ಇಷ್ಟೊಂದು ಡೀಟೇಲ್ ಆಗಿ ತೋರಿಸಿರಲಿಲ್ಲ. ಇವತ್ತು ಎಲ್ಲರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಕಿಚನ್ ಟೂರ್, ಹೋಮ್ ಟೂರ್ ವಿಡಿಯೋ ಮಾಡಿದಾಗಲೂ ಡಿಶ್ ವಾಷರ್ ಅಂತ ಅಷ್ಟೇ ತೋರಿಸಿದ್ದೆ, ಡೀಟೇಲ್ ಆಗಿ ಏನು ತೋರಿಸೋಕ್ಕಾಗಿರಲಿಲ್ಲ. ಇವತ್ತು ಪೂರ್ತಿ ಡೀಟೇಲ್ ಡಿಶ್ ವಾಷರ್ ಬಗ್ಗೆನೇ ಆಯಿತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿ ಯು ಸೂನ್, ಬಾಯ್ ಬಾಯ್.